ಚೆಂಬು ದಬ್ಬಡ್ಕದಲ್ಲಿ ರಾತ್ರಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಭಾರೀ ಮಳೆಗೆ ಕೊಚ್ಚಿ ಹೋಗಿದೆ ಚೆತ್ತಿಮಾನಿ ಸೇತುವೆ. ಕೊಡಗಿನ ಚೆಂಬು ದಬ್ಬಡ್ಕದಲ್ಲಿ ರಾತ್ರಿ ಭಾರೀ ಮಳೆಯಾದಂತಹ ಪರಿಣಾಮ ಭಾರೀ ಮಳೆಗೆ ಕೊಚ್ಚಿ ಹೋಗಿದೆ ಚೆತ್ತಿಮಾನಿ ಸೇತುವೆ. ಕಲ್ಲುಗುಂಡಿ ಚೆತ್ತಿಮಾನಿ ಸಂಪರ್ಕ ಸೇತುವೆ ಬಂದ್ ಆಗಿದೆ. ಹೀಗಾಗಿ ಅಪಾಯದ ಸೇತುವೆ ಕಟ್ಟೆ ಮೇಲೆ ದಾಡ್ತಾ ಇದ್ದಾರೆ ಈಗ ಜನ. ಮತ್ತೊಂದು ಭಾಗದಲ್ಲಿ ಮರದ ಪಾಲ ಹಾಕಿ ಓಡಾಟವನ್ನ ಸಹ ಮಾಡಲಾಗ್ತಾ ಇದೆ. ಸೇತುವೆ ಕೊಚ್ಚಿ ಹೋಗಿದ್ದಕ್ಕೆ ಜನರ ಓಡಾಟಕ್ಕೆ ಸಂಕಷ್ಟ ಎದುರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ, ಭಾರಿ ಮಳೆಯಿಂದಾಗಿ ಚೆತ್ತಿಮಾನಿ ಸೇತುವೆ ಕೊಚ್ಚಿ ಹೋಗಿರುವಂತ ದೃಶ್ಯ ಇದು. ಹಾಗಾಗಿ ಜನ ಓಡಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅದೇ ಸೇತುವೆ ಮೇಲೆ ಓಡಾಡುವಂತ ಪರಿಸ್ಥಿತಿ ನೋಡ್ತಾ ಇದ್ದೀರ. ಮಡಿಕೇರಿಯಲ್ಲಿ ಆಗಿರುವಂತ ಘಟನೆ, ಕಲ್ಲುಗುಡ್ಡಿ ಚೆಟ್ಟಿಮಾನಿ ಸಂಪರ್ಕ ಸೇತುವೆ ಇದು. ಭಾರೀ ಮಳೆ ಆದಂತಹ ಹಿನ್ನೆಲೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ. ಆದರೂ ಸಹ ಜನ ಅಲ್ಲಿನ ಜನ ಅದೇ ಸೇತುವೆ ಮೇಲೆ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾತ್ರಿ ಭಾರೀ ಪ್ರಮಾಣದ ಮಳೆ ಆಗಿರೋದ್ರಿಂದಾಗಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಗುವಂತ ರಸ್ತೆ ಇದು. ಇದರಲ್ಲಿ ಸಾಧಾರಣ ಈ ಮಳೆಗಾಲದ ಟೈಮಲ್ಲಿ ಈ ಮೋರಿ ಇದು ಸೇತುವೆ ಅಂತಲ್ಲಿ ದೊಡ್ಡ ಸೇತುವೆ ಅಲ್ಲ, ಇದು ಚಿಕ್ಕ ಸೇತುವೆ. ಇದು ಫುಲ್ಲು ಬ್ಲಾಕ್ ಆಗಿಬಿಟ್ಟು ಫುಲ್ಲು ಜನಗಳಿಗೆ ಓಡಾಟಕ್ಕೆ ಒಂದು 75 ಮನೆಗಳಿದ್ದಾವೆ ಇಲ್ಲಿ. ಈ ಮನೆಗಳಿಗೆ ಜನಗಳಿಗೆ ಓಡಾಟಕ್ಕೆ ಭಯಂಕರ ಹಾನಿಯಾಗುತ್ತೆ. ಆದ ಕಾರಣ ಇದರಲ್ಲಿ ಅಧಿಕಾರಿಗಳು ಇದಕ್ಕೆ ತಲೆ ತೋರಿಸ್ತಾ ಇಲ್ಲ. ಯಾರುವೆ ಬಂದ್ರೂ ನೋಡಿಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿಗೆ ಅನುದಾನ ಕೊಟ್ಬಿಟ್ಟು ಹೋಗ್ತಾರೆ. ಆದರೆ ಇದನ್ನು ದೊಡ್ಡ ಸೇತುವೆಯಾಗಿ ಮಾಡುವ ಪರಿಣಾಮವನ್ನು ಯಾರೂ ಇದುವರೆಗೆ ಅಧಿಕಾರಿಗಳು ಕೈಗೊಂಡಿಲ್ಲ. ಆಗ ಕಾರಣದಿಂದ ಈ ಊರಿನ ಜನಗಳಿಗೆ ಸಿಕ್ಕಾಪಟ್ಟೆ. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಡಗಿನಲ್ಲಿ ಮುಂದುವರೆದಿದೆ ಭಾರಿ ಮಳೆ. ಭಾರಿ ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಕಾವೇರಿ ನದಿ ನಾಪೊಕ್ಲು ಮೂರ್ನಾಡು ರಸ್ತೆ ಮೇಲೆ ಹರಿತಾ ಇದೆ ಈಗ ನದಿ ನೀರು. ಮೂರ್ನಾಡು ಬಳಿಯ ಗೋಳಿ ಬಾಳೆಯಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ಮೂರ್ನಾಡು ಹೊದ್ದೂರು ಹೋದವಾಡ ಸಂಪರ್ಕ ಕಡಿತ ಆಗಿದೆ. ತಿಂಗಳಲ್ಲಿ ಮೂರನೇ ಬಾರಿಗೆ ಮೂರ್ನಾಡು ಹಾಗೆ ನಾಪೊಕ್ಲು ರಸ್ತೆ ಸಂಪರ್ಕ ಸ್ಥಗಿತ ಆಗಿರುವಂತದ್ದು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಸ್ತೆ ಮೇಲೆ 4 ಅಡಿ ನೀರು ನಿಂತಿದೆ. ಅಗತ್ಯ ಕೆಲಸಗಳಿಗೂ ಹೋಗಲಾಗದೆ ಜನ ಪರದಾಡ್ತಾ ಇದ್ದಾರೆ. ನೀರಲ್ಲೇ ವಾಹನಗಳನ್ನು ಚಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ಅದೇ ನೀರ್ ಮೇಲೆ 4 ಅಡಿ ನೀರು ನಿಂತಿದೆ. ಆ ನೀರ್ ಮೇಲೆ ಈ ರೀತಿಯಾಗಿ ವಾಹನಗಳು ಅಲ್ಲಿ ಓಡಾಡ್ತಾ ಇದ್ದಾವೆ. ಸಾಕಷ್ಟು ದೊಡ್ಡ ಪ್ರಮಾಣದ ಮಳೆ ಸುರಿತಾರ ಅಂತ ಬೈಕ್ ಸವಾರರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರ. ಬೈಕ್ ಅನ್ನ ತಳ್ಕೊಂಡೇ ಹೋಗ್ಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಬೈಕ್ ಸವಾರರ. ಮೂರನೇ ಬಾರಿಗೆ ಮೂರ್ನಾಡು ನಾಪೊಕ್ಲು ಸಂಪರ್ಕ ಸ್ಥಗಿತ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬಸ್ ಸಹ ಅದೇ ನೀರ್ ಮೇಲೆ ಹೋಗ್ಬೇಕು. ಅಂದ್ರೆ ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಡಿತ ಆಗಿದೆ ಅಂತ ಪ್ರಯಾಣಿಕರು ಹಾಗೆ ಅಲ್ಲಿ ಹೋಗ್ತಾ ಇರುವಂತಹ ಜನರೆಲ್ಲರೂ ಸಹ ಪರದಾಡ್ತಾ ಇದ್ದಾರೆ ಈ ರಸ್ತೆ ಮೇಲೆ ಹೋಗೋದಕ್ಕೆ. ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಕೊಡಗಿನಾದ್ಯಂತ ನಿರ್ಮಾಣ ಆಗಿದೆ. ಇದೇ ನೀರಿನಲ್ಲಿ ವಾಹನಗಳು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಬೈಕ್ ಸವಾರರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.